Hi friends, welcome to my channel. In Pakshi Todustai in Karakta Karnastilantana, Manevalgad and Pakshi Banditu. Tumbachanagitu, Tanak Tane Bantu, Shubashakana Antare. A melon solpot on 5 minutes in the Hotoitu. And now Nene Belege Navile Devstana Koktaidvi. So Tumbachanagi the Devstana Nangi Hogbek on the Hedidru, so Hoktaidvi, Pujamarskon Barananta. ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ನಾವು ಅನ್ಕೊಂಡ್ವಿ ಜನ ಇರಲ್ಲ ಅಂತ ಬಟ್ ತುಂಬಾ ಅಂದ್ರೆ ತುಂಬಾ ಜನ ಇದ್ದರು ನಾವು ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಾಗ ಜನ ಇರಲ್ಲ ಬಿಡು ಹೋಗೋಣ ಅಂತ ಅನ್ಕೊಂಡ್ವಿ ಇಲ್ಲಿ ಬಂದ ಮೇಲೆ ಇಷ್ಟೊಂದು ಜನ ಇದ್ದಾರೆ ಏನಕ್ಕೆ ಬಂದ್ವಿ ಅಂತ ಅನ್ನಿಸ್ಬಿಡ್ತು ಇಲ್ಲಿ ಬಡದ್ ಬಂದ್ಬಿಟ್ಟಿದ್ವಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಗುಗೂ ಸಹ ಮಾಸ್ಕ್ ಹಾಕಿ ನಾವು ಮಾಸ್ಕ್ ಹಾಕ್ಕೊಂಡು ಹೋದ್ವಿ ದೇವಸ್ಥಾನ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ದೇವ್ರ ದರ್ಶನ ಅಂತೂ ಚೆನ್ನಾಗಾಯ್ತು ನೋಡಿ ಎಷ್ಟು ಜನ ಇದ್ದಾರೆ ತುಂಬ ಅಂದರೆ ತುಂಬ ಜನ ಇದ್ದರು ಅಲ್ಲಿ ಒಬ್ಬರು ಒಂದು ತಿಂಗಳ ಮೇಲೆ 3 ದಿವಸದ ಮಗುನೂ ಸಹ ಕರ್ಕೊಂಡ್ಬಂದಿದ್ರು ಪೂಜೆಗೆ ಅಂತ ನಾವು 3 ಮಂತ್ಸ್ ಆಗೋವರೆಗೂ ದೇವಸ್ಥಾನಕ್ಕೆ ಹೋಗಲ್ಲ ಅವ್ರು ನೋಡಿದ್ರೆ ಆರಾಮಾಗಿ 1 ತಿಂಗಳ ಮಗುನೇ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದರು ಮಗು ಅಂತೂ ತುಂಬ ಮುದ್ದಾಗಿತ್ತು ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಅದಾದಮೇಲೆ ಹಾಗೆ ಬರ್ತಾ ರಂಗನಾಥ ಸ್ವಾಮಿ ಗುಡ್ಡ ಅಂತ ಇದೆ ಅದು ನಮ್ಮನೆ ದೇವರು ಸೊ ಅಲ್ಲಿಗೂ ಹೋಗ್ಬಿಟ್ಟು ಬರೋಣ ಸೇಮ್ ರೂಟ್ ಅಂತ ಹೇಳಿ ಹೋದ್ವಿ ನಾವು ಬಾಗಿಲು ತೆಗೆದಿರುತ್ತೋ ಇಲ್ವೋ ಅಂತ ಅಂದ್ಕೊಂಡು ಹೋದ್ವಿ ಬಟ್ ತೆಗೆದಿತ್ತು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಇಲ್ಲಿ ವಿಶೇಷ ಏನು ಅಂತ ಅಂದರೆ ಇಲ್ಲಿ ಒಂದು ಕಲ್ಲಿಟ್ಟಿದ್ದಾರೆ ಚಿಕ್ಕದಾಗಿ ನಾವು ದೇವ್ರ ಹತ್ರ ಏನೇ ಮನಸ್ಸಲ್ಲಿ ಬೇಡ್ಕೊಂಡು ಆ ಕಲ್ಲ ಮೇಲೆ ಕೂತ್ಕೊಂಡ್ರೆ ಅದು ನೆರವೇರುತ್ತೆ ಅನ್ನೋದಾದರೆ ಬಲಗಡೆ ತಿರುಗುತ್ತೆ ನೆರವೇರಲ್ಲ ಅನ್ನೋದಾದರೆ ಕೆಲವೊಂದು ಟೈಮ್ ಎಡಗಡೆ ತಿರುಗುತ್ತೆ ಅಥವಾ ತಿರುಗದೇ ಇಲ್ಲ ಹಾಗೆ ನಿಂತಿರುತ್ತೆ ನಾವು ಎಷ್ಟು ಬೇಕಾದರೂ ಟ್ರೈ ಮಾಡ್ಬೋದು ಎಷ್ಟೊತ್ತು ಕಾತರೂ ಕೂಡ ಅದು ತಿರುಗಲ್ಲ ನೆರವೇರಲ್ಲ ಅನ್ನೋದಾದರೆ ನೆರವೇರುತ್ತೆ ಅನ್ನೋದಾದರೆ ತಕ್ಷಣ ತಿರುಗುತ್ತೆ ಸ್ವಲ್ಪ ನಿಧಾನಕ್ಕೆ ನೆರವೇರುತ್ತೆ ಅನ್ನೋದಾದರೆ ಒಂದು ನಿಮಿಷ ಬಿಟ್ಟು ತಿರುಗಕ್ಕೆ ಸ್ಟಾರ್ಟ್ ಆಗುತ್ತೆ ನಾನಂತೂ ಆಲ್ಮೋಸ್ಟ್ ಆಲ್ ನಂದು ಯಾವುದೇ ಕೆಲಸ ಆಗಬೇಕು ಅಂತ ಅಂದರು ದೇವಸ್ಥಾನಕ್ಕೆ ಹೋಗಿ ಒಂದು ಟೈಮ್ ದೇವ್ರ ಹತ್ರ ಬೇಡ್ಕೊಂಡು ಕಲ್ಲ ಮೇಲೆ ಕೂತ್ಕೊಂಡು ಆಮೇಲೆ ಆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಇತ್ತೀಚೆಗೆ ಆ ಥರ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ನೀವು ಬೇಕಿದ್ರೆ ಏನಾದರೂ ಹರಕೆ ಇದ್ದರೆ ಬಂದು ನೋಡ್ಬೋದು ಕೇಳ್ಕೊಬೋದು ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋದ್ವಿ ಆಮೇಲೆ ನನ್ನ ಕೈಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೆಸ್ಟ್ ಮಾಡಬೇಕು ಅಂತ ಹೇಳಿ ರೆಸ್ಟ್ ಮಾಡಿದೆ ಅದಾದಮೇಲೆ ನಾನು ನಿಮಗೆ ಡಿಶ್ ವಾಷರ್ ತೊಗೊಂಡಿದ್ದೀವಿ ಅಂತ ಹೇಳಿದ್ದೆ ಅದನ್ನು ಹೇಗೆ ಯೂಸ್ ಮಾಡೋದು ಮತ್ತು ಅದ್ರದ್ದು ರೇಟ್ ಎಲ್ಲನೂ ಇದರಲ್ಲಿ ಮೆನ್ಷನ್ ಮಾಡಿ ಕೊಡ್ತಾ ಇದ್ದೀನಿ ನಮ್ಮದು LG ಡಿಶ್ ವಾಷರು 56,000 ಆಯಿತು ಇದಕ್ಕೆ ನಾವು ಆನ್ಲೈನಲ್ಲಿ ತೊಗೊಳ್ಳಿಲ್ಲ ನಾರ್ಮಲ್ ಇಲ್ಲೇ ಅಂಗಡಿಯಲ್ಲಿ ತೊಗೊಂಡ್ವಿ ತುಂಬ ಚೆನ್ನಾಗಿದೆ ಪಾತ್ರೆಗಳಂತೂ ತುಂಬ ನೀಟಾಗುತ್ತೆ ಕ್ಲೀನ್ ಆಗುತ್ತೆ ಆದರೆ ಒಂದು ಟಬ್ ಪಾತ್ರೆ ಒಂದು ಸತಿ ಹಿಡಿಯುತ್ತೆ ಅಷ್ಟೇ ದಪ್ಪ ದಪ್ಪ ಪಾತ್ರೆ ಇದ್ದರೆ ಒಂದು ಟಬ್ ಹಿಡಿಯಲ್ಲ ಆದರೆ ತುಂಬ ಅಂದರೆ ತುಂಬ ಕ್ಲೀನಾಗಿ ಚೆನ್ನಾಗಾಗುತ್ತೆ ಪಾತ್ರೆಗಳು ಮಾತ್ರ ಇದಕ್ಕೆ ನಾನ್ ಸ್ಟಿಕ್ಕು ಮತ್ತು ವುಡ್ಡು ಅಲ್ಯೂಮಿನಿಯಂ ಪಾತ್ರೆಗಳು ಮತ್ತು ಐರನ್ ಪಾತ್ರೆಗಳು ಹಾಕಾಗಿಲ್ಲ ಅದು ಬಿಟ್ಟು ಬೇರೆ ಎಲ್ಲ ಪಾತ್ರೆಗಳನ್ನು ಹಾಕ್ಬೋದು ನಾನು ಆ ಪಾತ್ರೆಗಳನ್ನ ಹ್ಯಾಂಡಲ್ ಕೈಯಲ್ಲೇ ವಾಶ್ ಮಾಡ್ಕೋತೀನಿ ಇನ್ನು ಮಿಕ್ಕಿದ್ನೆಲ್ಲ ಇಲ್ಲಿಗೆ ಹಾಕ್ತೀನಿ ಆದರೆ ಇದಕ್ಕೆ ಸೀದೋಗಿದ್ದರೆ ತುಂಬ ಏನಾದರೂ ಅಥವಾ ತಳ ಜಾಸ್ತಿ ಹಿಡಿದಿದ್ರೆ ಆ ರೀತಿ ಪಾತ್ರೆಗಳು ಹಾಕಿದ್ರೆ ತುಂಬ ಕ್ಲೀನಾಗಿ ವಾಶ್ ಆಗಲ್ಲ ಅಂಥ ಜಾಗನ ಮಾತ್ರ ನೀಟಾಗಿ ರಬ್ ಮಾಡಿ ಉಜ್ಜಿ ಹಾಕಿದ್ರೆ ತುಂಬ ಕ್ಲೀನಾಗಿ ವಾಶ್ ಮಾಡಿ ಕೊಡುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಲ್ಲ ಅಲ್ಲಿಗೆ ಒಂದು ಸ್ವಲ್ಪ ಪೌಡರ್ ಹಾಕಬೇಕು ಅದಕ್ಕೆ ಅಂತಲೇ ಕೊಟ್ಟಿರೋ ಪೌಡರ್ ಹಾಕಿ ಆನ್ ಮಾಡಿ ಬಿಟ್ಟರೆ 1.75 ಗಂಟೆಯಲ್ಲಿ ಪಾತ್ರೆಗಳೆಲ್ಲ ಕ್ಲೀನ್ ಆಗುತ್ತೆ ಪಾತ್ರೆ ಎಲ್ಲ ವಾಶ್ ಆದಮೇಲೆ ಒಂದು ಟೈಮ್ ತೆಗೆದು ನೋಡಿ ನೋಡಿ ಈ ರೀತಿ ನೀಟಾಗಿ ಅನಿಸುತ್ತೆ ಎಲ್ಲ ಉಲ್ಟಾ ದಬ್ಬಾಕ್ಬೇಕು ಪಾತ್ರೆನಾದರೆ ಇದರಲ್ಲಿ ಉಲ್ಟಾ ದಬ್ಬಾಕಿದ್ರೆ ನೀಟಾಗಿ ವಾಶ್ ಆಗಿರುತ್ತೆ ಆ್ಯಂಡ್ ಒಂದಕ್ಕೊಂದು ಟಚ್ ಆಗಬಾರ್ದು ಆ ರೀತಿ ಇರಬೇಕು ಫ್ರೀಯಾಗಿ ಅದಕ್ಕೆ ಸ್ಪೇಸ್ ಕೊಟ್ಟರೆ ನೀಟಾಗಿ ತೊಳೆದು ಒಣಗಿಸಿ ಕೊಟ್ಟಿರುತ್ತೆ ನಮಗೆ ಪಾತ್ರೆ ಅಂತೂ ತುಂಬ ಪಳಪಳ ಅಂತ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದ್ರ ಬಗ್ಗೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಅನಿಸಿದ್ರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನನಗೆ ಗೊತ್ತಿರೋಷ್ಟು ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್